ಶಿವನಿಗೆ ನೀವು ಇಷ್ಟವಾಗಿದ್ದರೆ ಕನಸಿನಲ್ಲಿ ಶಿವನು ಹೀಗೆ ಕಾಣಿಸಿಕೊಳ್ಳುತ್ತಾನೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ. ಶಿವನ ಜಟೆಯಲ್ಲಿ ಚಂದ್ರ. ಕನಸಿನಲ್ಲಿ ಶಿವನ ಕೇಶರಾಶಿಯಲ್ಲಿ ಚಂದ್ರನನ್ನು ಕಂಡರೆ ಅದನ್ನು ಜ್ಞಾನ ಪ್ರಾಪ್ತಿಯ ಸಂಕೇತವೆಂದು ಪರಿಗಣಿಸಬಹುದು. ಈ ಕನಸು ಬಿದ್ದವರಲ್ಲಿ ಜ್ಞಾನವು ಜಾಗೃತಿಗೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ. ಶಿವನ ಉಗ್ರ ನೃತ್ಯ. ಭಗವಾನ್ ಶಿವನು ಉರಿಯುತ್ತಿರುವ ರೂಪದಲ್ಲಿ ನೃತ್ಯ ಮಾಡುತ್ತಿರುವುದನ್ನು ಕನಸಿನಲ್ಲಿ ನೋಡುವುದು ಅಶುಭವಾದ ಕನಸು ಎಂದು ಕರೆಯಬಹುದು, ಏಕೆಂದರೆ ಅದು ಶಿವನ ಉಗ್ರ ರೂಪವಾಗಿದೆ. ಅದು ಅವನ ಕೋಪವನ್ನು ತೋರಿಸುತ್ತದೆ. ಶಿವ ಮತ್ತು ಹಾವು. ಕನಸಿನಲ್ಲಿ ಶಿವ ಮತ್ತು ಹಾವು ಒಟ್ಟಿಗೆ ಕಾಣಿಸಿಕೊಳ್ಳುವುದು ಶುಭ ಸಂಕೇತ ಮತ್ತು ಸಂಪತ್ತಿನ ಸಂಕೇತವಾಗಿದೆ. ಈ ಕನಸಿನಿಂದ ನಿಮ್ಮ ಅದೃಷ್ಟವು ಬೆಳಗಲಿದೆ. ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಹಣ ಮತ್ತು ಸಂಪತ್ತನ್ನು ಗಳಿಸುತ್ತೀರಿ. ಶಿವನ ದರ್ಶನ. ನೀವು ಸಹ ನಿಮ್ಮ ಕನಸಿನಲ್ಲಿ ಪದೇ ಪದೇ ಶಿವನನ್ನು ನೋಡಿದರೆ, ಅವನು ಸಂತೋಷದಿಂದಿರುವುದನ್ನು ನೋಡಿದರೆ, ಇದರರ್ಥ ನೀವು ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ಸಂದೇಶವನ್ನು ಪಡೆದುಕೊಳ್ಳುವಿರಿ ಎಂದರ್ಥ. ಶಿವ ದೇವಾಲಯ. ಕನಸಿನಲ್ಲಿ ಶಿವನ ದೇವಾಲಯ ಕಾಣಿಸಿಕೊಳ್ಳುವುದು ಅಥವಾ ಒಬ್ಬರು ಸ್ವತಃ ಶಿವ ದೇವಾಲಯವನ್ನು ಪ್ರವೇಶಿಸುವುದು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರರ್ಥ ನೀವು ಕೆಲವು ಕಾಯಿಲೆಗಳಿಂದ ತೊಂದರೆಗೀಡಾಗಿದ್ದರೆ ಅದರಿಂದ ಆದಷ್ಟು ಬೇಗ ಮುಕ್ತಿಯನ್ನು ಪಡೆದುಕೊಳ್ಳುವಿರಿ ಎಂದರ್ಥ. ತ್ರಿಶೂಲ ಹಿಡಿದ ಶಿವ. ತ್ರಿಶೂಲದೊಂದಿಗೆ ಮಹಾದೇವನನ್ನು ಕನಸಿನಲ್ಲಿ ನೋಡುವುದು ಶಕ್ತಿ ಮತ್ತು ಮಂಗಳಕರ ಸಂಕೇತವಾಗಿದೆ. ಇದು ಜೀವನದ ತೊಂದರೆಗಳನ್ನು ನಾಶಪಡಿಸುತ್ತದೆ ಮತ್ತು ತೊಂದರೆಗಳೊಂದಿಗೆ ಹೋರಾಡಲು ಶಕ್ತಿಯನ್ನು ನೀಡುತ್ತದೆ ಎಂದು ಪರಿಗಣಿಸಬಹುದು. ಶಿವ ಮಾತು. ಶಿವನು ಕನಸಿನಲ್ಲಿ ಮಾತನಾಡುತ್ತಿರುವುದನ್ನು ನೀವು ನೋಡಿದರೆ ಈ ಕನಸನ್ನು ತುಂಬಾ ಮಂಗಳಕರವೆಂದು ಹೇಳಲಾಗಿದೆ. ಇದು ನೀವು ಶಿವನಿಗೆ ಹತ್ತಿರವಾಗುತ್ತಿರುವುದನ್ನು ಸೂಚಿಸುತ್ತದೆ. ಶಿವಲಿಂಗ. ಕನಸಿನಲ್ಲಿ ಶಿವಲಿಂಗವನ್ನು ನೋಡುವುದು ಅತ್ಯಂತ ಮಂಗಳಕರವೆಂದು ಮತ್ತು ಜೀವನದ ಅಶುಭ ಅಂಶಗಳನ್ನು ನಾಶಪಡಿಸುತ್ತದೆ. ಕನಸಿನಲ್ಲಿ ಶಿವಲಿಂಗವನ್ನು ನೋಡುವುದರ ಅರ್ಥವು ನಿಮ್ಮ ಒಳ್ಳೆಯ ಸಮಯದ ಆರಂಭದ ಸಂಕೇತವೆಂದು ಮತ್ತು ಜೀವನದಲ್ಲಿ ದೀರ್ಘಕಾಲದ ಸಮಸ್ಯೆಗಳು ಉಂಟಾಗುತ್ತವೆ. ಮತ್ತೊಂದೆಡೆ ಕನಸಿನಲ್ಲಿ ಶಿವಲಿಂಗವನ್ನು ನೋಡುವುದು ಆರ್ಥಿಕ ಸುಧಾರಣೆಯ ಸಂಕೇತವಾಗಿದೆ. ಇದು ಹಣದ ಹಠಾತ್ ಸ್ವೀಕೃತಿಯ ಸಂದೇಶವಾಗಿದೆ. ಡಮರು ಹಿಡಿದ ಶಿವ. ಕನಸಿನಲ್ಲಿ ಭಗವಾನ್ ಶಿವನು ತ್ರಿಶೂಲ ಅಥವಾ ಡಮರು ಹಿಡಿದುಕೊಂಡಂತೆ ಕನಸು ಬಿದ್ದರೆ ಅದು ಒಳ್ಳೆಯ ಸುದ್ದಿ ಮತ್ತು ಮಂಗಳಕರ ಸಂಕೇತವೆಂದು ಹೇಳಿದ. ಶಿವನ ಮೂರನೇ ಕಣ್ಣು. ಕನಸಿನಲ್ಲಿ ಶಿವನ ಮೂರನೇ ಕಣ್ಣನ್ನು ನೋಡುವುದು ಜೀವನದಲ್ಲಿ ಮಹತ್ವದ ಬದಲಾವಣೆಯ ಸಂಕೇತವಾಗಿದೆ. ಕೆಲಸದಲ್ಲಿ ಜಾಗರೂಕರಾಗಿರಿ ಅಥವಾ ಜಾಗೃತರಾಗಿರಿ ಎಂದು ಎಚ್ಚರಿಸಿದರು. ಶಿವನ ತಾಂಡವ ನೃತ್ಯ. ನಿಮ್ಮ ಕನಸಿನಲ್ಲಿ ಶಿವನ ತಾಂಡವ ನೃತ್ಯವನ್ನು ನೋಡಿದರೆ ಅದು ಜೀವನದಲ್ಲಿ ಸಮಸ್ಯೆ ಪರಿಹರಿಸುವ ಸಂಕೇತ. ಒಂದು ವೇಳೆ ಅವಿವಾಹಿತ ಯುವಕ ಯುವತಿಯರು ಕನಸಿನಲ್ಲಿ ಶಿವ ಪಾರ್ವತಿಯನ್ನು ಕಂಡರೆ ಅದು ಅಕಾಲಿಕ ವಿವಾಹವನ್ನು ಸೂಚಿಸುತ್ತದೆ.